ಇವರೊಬ್ಬ ಅದ್ಭುತ ವಚನಕಾರರಾಗಿದ್ದರು. ಹುಟ್ಟಿದ್ದು ಕರ್ನಾಟಕದ ಮುದನೂರಿನಲ್ಲಿ. ಇವರ ಹೆಸರು ದಾಸಿಮಯ್ಯ. ಇವರು ಎಂಥ ಕುಶಲ ನೇಕಾರರಾಗಿದ್ದರು ಅಂದರೆ, ಒಂದು ಸರ್ತಿ ಇವರು ಅತಿ ನಾಜೂಕಾದ ಮತ್ತು ಮೋಹಕವಾದ ವಿನ್ಯಾಸವಿರೋ ಒಂದು ಅಸಾಧಾರಣ ಉದ್ದದ ರುಮಾಲನ್ನು ನೇಯೋದಕ್ಕೆ ಶುರು ಮಾಡಿದರು. ಇದನ್ನು ಮುಗಿಸೋದಕ್ಕೆ ಅವರಿಗೆ ತಿಂಗಳುಗಳೇ ಹಿಡೀತು. ಬಟ್ಟೆ ನೇಯ್ದು ಮುಗಿಸಿದ್ರು. ಇದೇ ಅವರ ಜೀವನಾಧಾರ ಕೂಡ ಆಗಿದ್ದರಿಂದ ಮಾರೋದಕ್ಕೆ ಅದನ್ನು ಪೇಟೆಗೆ ತಗೊಂಡು ಹೋದರು. ಆ ಬಟ್ಟೆ ಎಷ್ಟು ಸೊಗಸಾಗಿತ್ತು, ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದು ತುಂಬ ದುಬಾರಿ ಅಂದ್ಕೊಂಡು ಯಾರೂ ಅದರ ಬೆಲೆನೂ ಕೇಳಲಿಲ್ಲ. ಹಾಗಾಗಿ ಅವರಿಗೆ ಬಟ್ಟೆನ ಮಾರೋಕ್ಕಾಗಲಿಲ್ಲ. ಆ ಸುಂದರವಾದ ಬಟ್ಟೆನ ವಾಪಸ್ ತೊಗೊಂಡು ಹೋಗ್ತಿರ್ಬೇಕಾದ್ರೆ ದಾರಿಲಿ ವೃದ್ಧ ಚಳಿಯಿಂದ ನಡಕ್ತಿರೋದನ್ನು ನೋಡಿದ್ರು. ಆ ವೃದ್ಧ ದಾಸಿಮಯ್ಯನ ನೋಡಿ, ತುಂಬ ಚಳಿಯಾಗ್ತಿದೆ, ಆ ಬಟ್ಟೆನ ಕೊಡ್ತೀರಾ ಅಂತ ಕೇಳಿದಾಗ ದಾಸಿಮಯ್ಯ ಆ ಬಟ್ಟೆನ ಕೊಟ್ಬಿಟ್ರು. ಆ ವೃದ್ಧ ಬಟ್ಟೆನ ಬಿಡಿಸಿ ತುಂಡು ತುಂಡಾಗಿ ಕತ್ತರಿಸಿದ್ರು. ಒಂದು ತುಂಡು ತಲೆ ಕಟ್ಕೊಂಡ್ರು, ಇನ್ನೊಂದು ತುಂಡನ್ನು ಸೊಂಟಕ್ಕೆ ಕಟ್ಕೊಂಡ್ರು, ಇನ್ನೆರಡು ಚಿಕ್ಕ ತುಂಡುಗಳನ್ನು ಕಾಲಿಗೆ, ಇನ್ನೆರಡನ್ನು ಕೈಗೆ ಕಟ್ಕೊಂಡ್ರು. ಆ ಬಟ್ಟೆನ ಚೂರು ಚೂರು ಮಾಡಿ ಮೈಗೆಲ್ಲ ಸುತ್ತಕೊಂಡು ಕೂತರು. ದಾಸಿಮಯ್ಯ ಅದನ್ನೇ ನೋಡ್ತಿದ್ರು. ಆ ವೃದ್ಧ ದಾಸಿಮಯ್ಯನ ನೋಡಿ, ಯಾಕೆ ಏನಾದರೂ ಸಮಸ್ಯೆನಾ ಅಂತ ಕೇಳಿದ್ರು. ದಾಸಿಮಯ್ಯ, ಇಲ್ಲ, ಅದು ನಿಮ್ಮ ಬಟ್ಟೆ, ನೀವೇನಾದರೂ ಮಾಡಬಹುದು ಅಂದರು. ನಂತರ ದಾಸಿಮಯ್ಯ ಆ ವೃದ್ಧನ ಊಟಕ್ಕೆ ಅಂತ ಮನೆ ಕರ್ಕೊಂಡು ಹೋದರು. ಆದರೆ ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇರಲಿಲ್ಲ. ಅವ್ರ ಹೆಂಡತಿ ಪೇಚಾಡ್ತಾ, ಊಟಕ್ಕೆ ಕರ್ಕೊಂಡು ಬಂದ್ರ, ನಿಮಗೆ ತಿನ್ನೋದಕ್ಕೆ ಸಾಕಷ್ಟಿಲ್ಲ, ಇನ್ನೊಬ್ಬರನ್ನು ಕರ್ಕೊಂಡು ಬಂದರೆ ಏನು ಮಾಡೋದು, ಏನಿದೆಯೋ ಅದರಲ್ಲೇ ಅಡುಗೆ ಮಾಡಿ ಅವ್ರಿಗೆ ಬಡಿಸು, ಮಿಕ್ಕಿದ್ದನ್ನು ಆಮೇಲೆ ನೋಡೋಣ ಅಂದರು. ಆಗ ನೋಡಿದ್ರೆ ಆ ವೃದ್ಧ ಸಾಕ್ಷಾತ್ ಶಿವ ಆಗಿದ್ದ. ತನ್ನ ನಿಜವಾದ ರೂಪದಲ್ಲಿ ಕಾಣಿಸಿಕೊಂಡು ಮುಷ್ಟಿಲಿ ಒಂದು ಹಿಡಿ ಅಕ್ಕಿನ ಆವಿರ್ಭವಿಸಿ ಅವರ ಮನೆಯಲ್ಲಿದ್ದ ಕಣಜದೊಳಕ್ಕೆ ಹಾಕಿದ. ಆವಾಗಿನಿಂದ ಅದು ಅಕ್ಷಯವಾಯಿತು. ಅವರ ಜೀವನ ಪೂರ್ತಿ ಈ ಕಣಜ ಖಾಲಿನೇ ಆಗಲಿಲ್ಲ. ದಾಸಿಮಯ್ಯ ತಮ್ಮ ಜೀವನ ಪೂರ್ತಿ ಇದನ್ನು ಲೆಕ್ಕವಿಲ್ಲದಷ್ಟು ಜನರಿಗೆ ಅನ್ನ ಹಾಕೋದಕ್ಕೆ ಬಳಸ್ಕೊಂಡ್ರು. ಇವರೇ ದಾಸಿಮಯ್ಯ. ಅವರ ಭಕ್ತಿ, ಅವರ ವಚನಗಳು ಮತ್ತು ಅವರ ಶೋಭಾಯಮಾನವಾದ ಉಪಸ್ಥಿತಿ ಹಲವಾರು ಜನರನ್ನು ಪರಿವರ್ತಿಸಿತು. ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ಹಿಮ್ ದೇವರ ದಾಸಿಮಯ್ಯ. ಜನ ಅವರನ್ನು ದೇವರ ದಾಸಿಮಯ್ಯ ಅಂತ ಕರೆಯೋದಕ್ಕೆ ಶುರು ಮಾಡಿದರು.